ಏ ಓ ಜಗದ್ಯಾನ ಕೂಟ ಕೂಡಿ ನನಗ ಟಕ್ಕರ್ ಕೊಡ್ತಿ ಗೊಂಜಾಳ ಈಗ ನನ್ನ ಮಠ ಐತಿ. ಇನ್ನು ಒಂದು ವಾರ ಒಪ್ಪತ್ತು ಹೋಗ್ಲಿ ನೆತ್ತಿ ಮಠ ಬೆಳಿತಾವೋ ಅವಾಗೈತಿ ಮಗಳ ನಿನಗ. ಗೊಂಜಾಳ ನೆತ್ತಿ ಮಠ ಬಂದ ಹೊಡಿ ಹಿರಿದ್ರ ಚಂಡಿ ಕತ್ತರ್ಸ ಕುಡ್ಗೊಳ್ ರೆಡಿನ ಇರ್ತೈತಿ. ಈ ಹೊಲದಾಗ ಚಂಡಿ ನೀ ಕತ್ತರಿಸ್ತೀವೋ ಇಲ್ಲ ನನ್ನ ಮೊಣಕಾಲು ಕೆತ್ತವೋ ನೋಡೋಣ. ಪ್ರೇಮಕ್ಕ, ನೀನು ನನ್ನ ಧೈರ್ಯದ ಮೇಲೆ ಹೊಲ ಮಾಡಿದ ಮೇಲೆ ಅದ ಧೈರ್ಯದಿಂದ ಹೊಲಕ್ಕೆ ಹೋಗು. ನಿನಗೇನಾರ ಆಪತ್ತು ಬಂದೈತಂದ್ರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ, ಅವ ಯಾವ ರೂಪದಾಗಾದ್ರೂ ಬಂದು ನಿನ್ನ ಕಾಪಾಡ್ತಾನೆ. ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಈ ಅಮಟಾಪುರದಾಗ ಯಾರಿಗೂ ಹೆದರ್ಲಾರ್ದಂಗೆ ಬೆಳೆ ಮಾಡ. ಮುಂದೇನು ಮಾಡೋದೀಗ? ಮುಂದೆ ಬೇರೆ ಕೆಲಸಕ್ಕೆ ಹೋಗ್ಯಾನಂದ್ರೆ ನನ್ನ ಬೈ ಬಗ್ಗಂಗಿಲ್ಲ. ಗೊತ್ತಿರೋದು ನನಗೆ ಅದ ಒಂದೇ ವಾಟರ್ಮ್ಯಾನ್ ಕೆಲಸ, ಅದನ್ನು ಆ ಅಧ್ಯಕ್ಷ ಕಿತ್ಕೊಂಡ್ಬಿಟ್ಟ ಸಂಘದಾಗ ಸಾಲ ತೆಗಿಸೀನಿ. ಮುಂದೆ ಹೆಂಗೆ ನನ್ನ ಜೀವನ? ಹೋಗ್ಬಿಡು ಮರೆಯ, ಬೇರೆ ಯಾವ್ದಾರ ಕೆಲಸ ಮಾಡುವಂತೆ. ನಿನ್ನ ಮಾತು ಕೇಳಿದಕ್ಕೆ ಹಿಂಗಾತೆ ಅಂದ್ರೆ ನಮ್ಮ ಮೆಂಬರ್ ಕೂಡ ಜಗಳ ಮಾಡಂದಿದ್ದೀನ ಮತ್ತೆ. ಏ, ನಾ ಏನು ಹೇಳಿದ್ದೆ ನಿಂಗೆ? ನೀನು ನಿಯತ್ತಿಂದ ಕೆಲಸ ಮಾಡು, ಪ್ರಾಮಾಣಿಕವಾಗಿರು, ಸ್ವಾಭಿಮಾನದಿಂದಿರು, ಯಾರಿಗೂ ಸಲಾಮ್ ಮಾಡಿ ಹಾಕೋಬೇಡ, ಯಾರಿಗೂ ಬಕೆಟು ಹಿಡಿಯಾಕೋಬೇಡ, ಯಾರಿಗೂ ಬಿಲ್ಡಪ್ಪು ಕೊಡಕ್ಕೆ ಹೋಗಬೇಡ ಅಂತ ಹೇಳಿದ್ದೆ. ಆದ್ರೆ ನೀ ಏನು ಮಾಡಿದಿ? ಒಬ್ಬ ಅಧ್ಯಕ್ಷನ ಕೂಟಾಗೆ ಜಗಳ ಮಾಡಿ ನೀನು. ಅಲ್ಲ, ಆ ಅಧ್ಯಕ್ಷ ಹೆಂಗ್ರೆ ಇರಲಿ, ಅವ್ನ ಸ್ಥಾನಕರ ಮರ್ಯಾದೆ ಐತಲ್ಲ. ಒಬ್ಬ ವಾಟರ್ಮ್ಯಾನ್ ಅಧ್ಯಕ್ಷಗೆ ಬೇದ್ರೆ ಸುಮ್ಮನೆ ಇರ್ತಾರಣ್ಣ. ನೀವಂತೇಳಿ ಚಲೋ, ಬರೇ ಕೆಲಸದಿಂದ ಅಷ್ಟೇ ತೆಗೆದೋಗ್ದಾನ. ಬೇರೆ ಯಾವ್ರ ಆಗಿದ್ರೆ ನಿನ್ನ ಶೆಡ್ಡಿಗೆ ಕರೆದನ್ನ ಹಾಕ ಬಡದು ಕೆಲಸದಿಂದ ಒದ್ದು ಹೊರಕ್ಕೆ ಹಾಕ್ತಿದ್ದ. ಮತ್ತು ನೀನು ಅವ ಜಗಳ ಆಡಿಲ್ಲಣ್ಣ? ನಾ ಯಾವಾಗ ಜಗಳಾಡೀನಿ? ನಾ ಯಾವಾಗ ಜಗಳಾಡೀನಿ? ಮೊನ್ನೆ ಬ್ಯಾಸ್ಗ್ಯಾಗ ಪ್ರೇಮಕ್ಕಾಗ ಅಧ್ಯಕ್ಷಗೆ ಜಗಳಾಗೋ ಮುಂದೆ ನೀನು ಜಗಳಾಡಿಲ್ಲ, ಹೋಗಿ ಪ್ರೇಮಕ್ಕ ಸಲುವಾಗಿ. ಅದಕ್ಕೆ ಜಗಳ ಅಂತಾರಣ್ಣ ಮತ್ತೆ? ಏ ನೋಡ, ಬುದ್ಧಿವಂತ ಮನುಷ್ಯ ಯಾವತ್ತೂ ಯಾರು ಕೊಟ್ಟಾಗಿ ಜಗಳನೂ ಮಾಡೋಕೆ ಹೋಗಲ್ಲ, ಕುದ್ದಾಡಕ್ಕೆ ಹೋಗೋದಿಲ್ಲ. ಗೊತ್ತಾತವ್ರು ಹಳೆ ಮ್ಯಾವ ಒಂದು ನೀವು ನನ್ನ ಪ್ರೇಮಕ್ಕನ್ನ ತೆಲಿಬ್ಯಾನಿನ ಹೊರಗೆ ಬಿಟ್ಟೆ ಜಗಳ ಹಚ್ಚಿ ಮೋಜು ನೋಡೋರು ನೀವು. ಏ ಗುರುಸಿದ್ದ, ಏನಾರ ತೊಗೊಂಡೋಗಿ ಎದಕ್ಕೆ ರಹಸ್ತಿಲ್ಲ? ನಿನಗೆ ವಾಟರ್ಮ್ಯಾನ್ ಕೆಲಸ ಬೇಕು ಬೇಡ? ಬೇಕು. ಬಾಕಿ ಇರೋ ಪಗಾರ ಬೇಕು ಬೇಡ? ಬೇಕು. ಹಂಗಾದ್ರೆ ಒಂದು ವಾರ ಸುಮ್ಮನೆ ಇದ್ಬಿಡು. ಓ ಮರ, ನಿನ್ನ ಮಾತು ಕೇಳಿದಕ್ಕೆ ಕೆಲಸದಿಂದ ತೆಗೆದೋಗದಾರ? ಇನ್ನೂ ಒಂದು ವಾರ ಏನಾರ ತಡದ್ನಿ ಅಂದ್ರೆ ಮುಗಿದು ಹೋತ. ಆ ಕೆಲಸಕ್ಕೆ ಯಾರು ತಂದಾರ? ಮುಂದೈತಲ್ಲ ತಲೆಬ್ಯಾನಿ ಕೂಟ ಕುರ್ಚಿ ಇಟ್ಕೊಂಡು ನಾನು ಕಳೆತ್ರೆ ಹಾಕಿ ಹೋಗೋದಾಗಿತ್ತು. ಅದೆಲ್ಲ ಬೇಡ, ನಾಲ್ಕು ಮಂದಿ ಹಿರಿಯರು ಸೇರಿಸಿ ಏನರ ಬಗೆಹರಿಸ್ಕೊತೇನೆ. ಬೇಡ, ಒಂದು ವಾರ ಸುಮ್ಮನೆ ಇದ್ಬಿಡ, ಹೇಳಿದಷ್ಟು ಕೇಳ. ಬೇಡ, ಇನ್ನು ನಿನ್ನ ಉಪದೇಶ ನನಗೆ ಬೇಡ. ಓಯ್, ಫೋನ್ ಕೊಡಿಲ್ಲ, ನನ್ನ ತಮ್ಮಗೆ ಫೋನ್ ಹಚ್ಬೇಕ. ಆ ಉಗಾಂಡಾಗ ತಗೋ. ನನ್ನ ತಮ್ಮಗ ಉಗಾಂಡ ಅಂದಿ ಬಡ್ದ ಬಿಡ್ತೇನೆ ನಿನ್ನ. ಅದಕ್ಕೆ ಹೆಲ್ಮೆಟ್ ಹಾಕೊಂಡಿ ಭೇಷ್ ಇದೀರಿ. ನೀವೊಂದು ಉಗಾಂಡ ಅದೊಂದು ಹಣ ಹಾಕೊಂಡ ಚಲೋ ಅದೀರಿ. ಇನ್ನು ನನ್ನ ಜೊತೆ ಮಾತಾಡಕ್ ಹೋಗ್ಬೇಡ. ಹಲೋ ಅಕ್ಕ. ಹಲೋ ತಮ್ಮ, ಆರಾಮದೀಯ? ಏನ್ ಆರಾಮ್ ಬಿಡ ಅಕ್ಕ. ಅಕ್ಕ ಏನಾತ? ಕೆಲಸದಿಂದ ತೆಗ್ದಾರ. ಕೆಲಸದಿಂದ ತೆಗ್ದಾರ? ಯಾವ ದೇಶದ ಬೇಡ ಅವ ನೀನು ಕೆಲಸದಿಂದ ತೆಗ್ದಾವ? ಮೆಂಬರ್. ಮೆಂಬರ? ಊಟ ಮಾಡಿ? ಇಲ್ಲ ಇಲ್ಲಕ್ಕ. ಆತ ತಾಳಕ್ ಹೋಗ್ಬೇಡ ನೀನು, ನಾನು ಬರ್ತೀನಂತ. ಏನ ಅಕ್ಕ? ಬರೋ ಮುಂದೆ ಒಂದಿಷ್ಟು ಅಡಿಗೆ ಕಟ್ಕೊಂಬ ಅಕ್ಕ.
ಹ್ಞೂ ಆತಾತು, ಹ್ಞೂ ಊಟ ಕಟ್ಕೊಂಬರ್ತೀನಪ್ಪ, ಅಳಕ್ಕೆ ಹೋಗ್ಬೇಡ, ಆರಾಮಿರಿ ನೀನು. ಮಾವಾರನ್ನು ಕರ್ಕೊಂಬಕ್ಕ. ಹ್ಞೂ ಇಡ್ಲೇ. ಹೋಕ. ಹ್ಞೂ. ನಮ್ಮ ಅಕ್ಕ ಬಂದ್ರೆ ಇಡೀ ಊರ ಗಡ 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 ಅಂತ ನಡತೈತಿ. ಇನ್ನು ಈ ಮೆಂಬರ್ ಯಾವ ಲೆಕ್ಕ? ಬೇರೆದವ್ರು ಯಾರ? ಅಲ್ಲೋ, ಈಗ ಹಿಂಗಾದ್ರೆ ಮುಂದೆ ಬಾಳೆ ಹೆಂಗ? ಏನಿದಾವ್ರಿ ಬೈಲಿ? ಹಾಯ್ ನಂದಿನಿ ಆಂಟಿ. ಸರಿ, ಎಲ್ಲಿ ಹೋದ್ರು ದಾರಿಗೆ ಬಂದವ್ರಿ? ಹೆಂಗ್ ನಡ್ದೈತಿ ನಿನ್ ನೀರಾವರಿ? ಇನ್ನೇನು ನಡಿಬೇಕ್ರಿ, ಕೆಲಸದಿಂದ ತೆಗೆದೋಗದಾರ. ಯಾಕ ಇವ ಇರ್ಲಾರ್ ದಿಮಾಕ್ ಮಾಡಿದ್ರೆ ಮತ್ತೆ ಇನ್ನೇನು ಮಾಡ್ತಾರ? ಜಗದೀಶ್ ಅಲ್ಲಿದ್ದಾನೀಗ? ಜಗದೀಶ್ ರೀ, ಪ್ರೇಮಕ್ಕರ್ ಮನ್ಯಾಗ ಇರ್ತಾನ ಇಲ್ಲ ಅವ್ರ ಹೊಲ್ದಾಗ ಇರ್ತಾನವ? ಅಲ್ಲಕ್ಕೆ ಇರ್ತಾನ. ಅಲ್ರಿ, ಅವ್ರ ಹೊಲ ಬಿತ್ತದವನ ಜಗದೀಶ. ಅಷ್ಟೇ ಯಾಕ್ರಿ, ಅವ್ರ ಮನಿ ಮನಿ ಕಟ್ಟಾಕ ರೊಕ್ಕ ಕೊಟ್ಟವನ ಅವನ. ಈಗ ಎಲ್ಲಿ ಸಿಗ್ತಾನ? ಅವ್ರ ಮನ್ಯಾಗಾರ ಇಲ್ಲ ಹೊಲ್ದಾಗಾರ? ಲೇ, ಬರೀ ಹೊಲ್ದಾಗ ಇರ್ತಾನವ. ಇಲ್ರಿ ಮೇಡಮ್, ಅವ ಊರಾಗಿರಂಗಿಲ್ಲ, ಆ ಹುಲಿಪುರದಾಗ ಅವ್ರ ಫ್ರೆಂಡ್ ರೂಮ್ ಐತಂತ, ಅಲ್ಲಿರ್ತಾನವ. ಹೌದಾ? ಮಳಿ ಒಂದು ಬರಾಗತ್ತೈತಲ್ಲೋ, ಅಲ್ಲೇನು ಮಾಡ್ತಾನವ? ಹೋಗಿ ಕೇಳ್ರಿ ಅವನ, ಇಲ್ಲೊಂದು ಲೆಟ್ರ್ ಗಿಟ್ರ್ ಬರೆದ್ಕೊಳ್ಳೇನ್ರಿ. ಬೇಡ ಬೇಡ, ನಾನೇ ಹೋಗ್ತೀನಿ. ಅಲ್ಲೋ, ನಿಮ್ಮಿಬ್ಬರಿಗ ಮಾಡೋ ಕೆಲಸ ಇಲ್ಲೇನು? ದಾರ್ಯಾಗ ಹೋಗೋ ಬರೋರ್ದೆಲ್ಲ ತಲೆ ತಿನ್ಕೊಂಡು ನಿಂದಿರ್ತಲ್ಲ, ನಡ್ರಿ ನಡ್ರಿ ಮನೆಗೆ. ಮೇಡಮ್ ಅವ್ರ, ಒಂದು ಮಾತ್ರಿ. ಏನು? ಮಳ್ಯಾಗ ಭಾಳ ಅಡ್ಡಾಡಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮೇಕಪ್ ಹಾಳಾಗಿ ಹೋಗತ್ರಿ. ನಿನಗೆ ಎದಕ್ಬೇಕು ಅದೆಲ್ಲ, ನಿನ್ನ ಕೆಲಸ ನೀನು ನೋಡ್ಕೊ. ಅಲ್ಲಿ ನಾವೇ ನೀವ್ರ ಕಣ್ಣಾಗ ಮಂಗ್ಯಾಗ ಕಂಡಂಗೆ ಕಾಣತ್ತೀವನು. ನಾ ಏನು ಕಂಡ್ರಂಗಿಲ್ಲ, ನೀನೇ ಕಂಡಿರ್ಬೇಕು. ಲೇ, ನೀನಾರ ಏನು ಕಮ್ಮಿ, ಒಳ್ಳೆ ಗಡ್ಡು ಮಂಗ್ಯಾಗ ಕಂಡಂಗೆ ಕಾಣ್ತೀನಿ ನೋಡು ಹಂಗೆ. ಅದೆಲ್ಲ ಹೋಲ್ಬಿಡೆ, ಒಂದು ಯಾವ್ದಾರು ಕಟ್ಟಿಡಿ, ಮಳೆ ಹತ್ತೈತಿ ಚಕ್ಕಾಡುಂಗಂತ. ನಡಿಲೇಪ ನಡಿ. ಸರ್ಪ್ರೈಸ್ ಅನಿಸ್ಲಿಲ್ಲ ನೀವು. ಯಾಕ? ನಾ ಬರ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಹಂಗೇನಿಲ್ಲ, ಬ್ಯಾಚುಲರ್ ರೂಮ್ಸ್ಗೆ ಹುಡುಗಿರು ಹೇಳದೆ ಕೇಳದೆ ಬರಬಾರ್ದು. ಒಂದ್ಸರಿ ನಿರೀಕ್ಷೆ ಇಟ್ಕೊಂಡ ಮೇಲೆ ಹೇಳೋ ಕೇಳೋ ಅವಶ್ಯಕತೆ ಇರಲ್ಲ. ಪರವಾಗಿಲ್ಲ, ಬರಿ ಬಿಡ. ಬಲಗಾಲ್ ಇಟ್ಟು ಬರ್ಲೋ ಎಡಗಾಲ್ ಇಟ್ಟು ಬರ್ಲೋ? ಆಸ್ ಯುವರ್ ಕಾನ್ಫಿಡೆಂಟ್. ಹಂಗಾದ್ರೆ ಬಲಗಾಲ ಇಟ್ಟು ಬರ್ತೀನಿ. ಕೂತ್ಕೋರಿ. ಯಾರ ರೂಮ್ ಇದು? ಇಲ್ಲೇನು ಮಾಡ್ತೀನಿ ನೀನು? ಇದು ನನ್ನ ಫ್ರೆಂಡ್ ರೂಮು, ಅವ ಫೋಟೋಗ್ರಾಫರ್ ಅದನ. ಇಲ್ಲಿ ನಾನು ವಿಡಿಯೋ ಎಡಿಟಿಂಗ್, ಆಲ್ಬಮ್ ಡಿಸೈನ್ ಮಾಡ್ತೇನೆ. ಅಂದ್ರೆ ಇದು ನಿಂಗೆ ಸೋರ್ಸ್ ಆಫ್ ಇನ್ಕಮ್ ಅಂದಂಗೆ ಆಯಿತು. ಹೌದು. ನಾನು ನಿನಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ನೀವು ಪ್ರಶ್ನೆಗಳನ್ನು ಕೇಳೋ ಮೊದಲು ಆ ಪ್ರಶ್ನೆ ನಿಮಗೆ ಸಂಬಂಧಪಟ್ಟಿದ್ದ ಅಥವಾ ಸಂಬಂಧ ಇಲ್ಲದೇ ಇರೋದ ಅದನ್ನು ಗಮನದಾಗ ಇಟ್ಕೊಂಡು ಕೇಳ್ರಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಕೇಳ್ತೀನಿ, ನೀ ಹೇಳಬೇಕಷ್ಟೆ. ನೀನು ಪ್ರೇಮಕ್ಕಂಗ ಹೊಲ ಮಾಡ್ಕೊಳಕ ಮನಿ ಕಟ್ಟಕ ರೊಕ್ಕ ಕೊಟ್ಟಿ ಅಂತ, ಖರೇನ? ಎಷ್ಟು ಕೊಟ್ಟಿ? ಮನಿ ಕಟ್ಟಕ್ಕೆ 3.5 ಲಕ್ಷ, ಹೊಲ ಮಾಡ್ಕೊಳಕ 39,000. ಅಷ್ಟು ರೊಕ್ಕ ಎಲ್ಲಿಂದ ಬಂತ? ನೀನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ನ? ನಾ ದುಡಿದಿದ್ದು ರೊಕ್ಕ ಅದ. ಕೆಲಸ ಇಲ್ಲದ ಅಷ್ಟು ದುಡಿಯಕ್ ಚಾನ್ಸ ಇಲ್ಲ. ಕೆಲಸ ಯಾವ ಮಾಡ್ತಾನಲ್ಲ ಅವಾಗ ಆ ಕೆಲಸ ಅಷ್ಟೇ ಕೆಲಸ. ಕೆಲಸ ಇಲ್ಲಾರ್ದ ಅವಾಗ ಅವ ಯಾವ ಕೆಲಸ ಮಾಡ್ತಾನೋ ಅವೆಲ್ಲ ಕೆಲಸನ. ಪ್ರೇಮಕ್ಕಾಗ ಯಾಕೆ ಕೊಟ್ಟಿ? ಅಕ್ಕಿಗೆ ಅನುಕೂಲ ಆಗೈತಿ, ನನಗೆ ಸೇಫ್ ಇನ್ವೆಸ್ಟ್ಮೆಂಟ್ ಆಗೈತಿ. ಅದೆಲ್ಲ ಇರಲಿ, ನಿಮ್ದು ಹೆಂಗೆ ನಡೋದು ಸ್ಟಡಿ? ನೆಕ್ಸ್ಟ್ ಮಂತ್ ಎಕ್ಸಾಮ್ ಐತೆ, ಪಾಸ್ ಆಗ್ತೀನಿ, ತಹಶೀಲ್ದಾರ್ ಆಗೇ ಆಗ್ತೀನಿ. ನಿಮ್ಮ ಬಗ್ಗೆ ನಮ್ಮೂರಾನ ಜನರಿಗೆ ಒಳ್ಳೆ ಅಭಿಪ್ರಾಯ ಮೂಡೈತಿ. ಸುಮಾರು ವರ್ಷದಿಂದ ಆಗದಿರೋ ಕೆಲಸಗಳನ್ನೆಲ್ಲ ನೀವು ಮಾಡಿರಿ,
ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲರ ಮಾಶಾಸನ, ಈ ಪ್ರಮಾಣ ಪತ್ರಗಳಿರ್ತಾವಲ್ಲ ಅವೆಲ್ಲ ಕ್ಲಿಯರ್ ಮಾಡಿರಿ ಅಂತ. ಸುಮಾರು ಜನ ತಲಾಟೆಗಳು ಬಂದರೂ ಹೋದರು, ಅದರ ಕೆಲಸಗಳು ಕಡಿಮೆ ಇದ್ದವು. ಆದರೆ ನೀವು ಯಾವ ಕೆಲಸನೂ ಪೆಂಡಿಂಗ್ ಇಟ್ಟಿಲ್ಲ. ಹೀಗಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಇಟ್ಸ್ ಮೈ ಡ್ಯೂಟಿ, ನಿನಗೆ ನೋಡ್ಬೇಕನ್ನಿಸ್ತು ಅದಕ್ಕೆ ಬಂದೆ. ಅದಿರಲಿ, ಮೆಂಬರ್ ತಂಗಿ ಕಾಂಟ್ಯಾಕ್ಟ್ ಒಳಗೆ ಅದಾಳೇನು? ಮತ್ತು ಪ್ರೇಮಕ್ಕಾಗ ಲೈನ್ ಹೊಡಿತೀಯನ? ನೋ ಚಾನ್ಸ್. ನೀನೇನೋ ಮುಚ್ಚಿಟ್ಟೆ, ಬರೀ ನನಗಷ್ಟೇ ಅಲ್ಲ ಇಡೀ ಅಂಬಟಾಪುರ ಮಂದಿಗೆ ನೀನೇನಂತ ಗೊತ್ತಾಗ್ಲಾರ್ದಂಗೆ ಮೇಂಟೈನ್ ಮಾಡಕತ್ತಿ. ಮುಚ್ಚಿಡಕ್ಕೆ ಏನೈತಿ, ಅವು ನಷ್ಟ ಬಿಟ್ಟು ಬೇರೆ ಕಡೆ ಹೋಗಿ ಕೆಲಸ ಮಾಡೋಕೆ ನಂಗಾಗಲ್ಲ. ಹೀಗಾಗಿ ವಿಡಿಯೋಗ್ರಫಿ, ಫೋಟೋಗ್ರಫಿ, ನಾಟಕ ಇವನ್ ಮಾಡ್ಕೊತ ಇಲ್ಲೇ ನೆಮ್ಮದಿ ಆಗದೇನೆ. ನೋ, ನೀ ಏನೋ ಬೇರೆ ಮುಚ್ಚಿಡಕತ್ತಿ. ನಿಮ್ಗೆ ಯಾಕೆ ಹಂಗೆ ಅನ್ಸತತಿ? ನಿನ್ನ ಕಣ್ಣು ಏನೋ ಮುಚ್ಚಿಡಕತ್ತವು. ಅದೆಲ್ಲ ಬಿಡ್ರಿ, ಮಳೆ ಹೆಚ್ಚಿಗೆ ಐತಿ, ಮಣಿ ಬೀಳತ್ತವ. ಮಣಿ ಹಾನಿ ಆದವ್ರಿಗೆ ಏನರ ಪರಿಹಾರ ಕೊಡತ್ತಾರ ನಿಮ್ಮ ಇಲಾಖೆಯಿಂದ? ಈ ಸರ್ಕಾರ ಇರಮಟ್ಟ ಪರಿಹಾರ ಅಭಿವೃದ್ಧಿ ಅನ್ನೋ ಶಬ್ದ ಕೇಳಕ್ಕೆ ಚಾನ್ಸೇ ಇಲ್ಲ. ಹಂಗೇನಾರು ಯೋಜನೆಗಳು ಬಂದ್ರೆ ನಮ್ಮ ಅಂಬಟಾಪುರ ಜನರಿಗೆ ಸ್ವಲ್ಪ ಸಹಾಯ ಮಾಡ್ರಿ. ಓಕೆ, ಮತ್ತೆ ನೀವು ಹೊರಡ್ರಿ. ಯಾಕ? ನಾ ಬೇಸರ ಆಗತ್ತೀನಿ. ನನಗೆ ಬೇಸರ ಆದರೂ ಚಿಂತೆ ಇಲ್ಲ, ಆಸರ ಆಗಬೇಕನ್ನೋ ಯೋಚನೆ ಇದ್ರೆ ಬಿಟ್ಬಿಡ್ರಿ. ಯಾಕ ಚಾಲೆಂಜ್ ಮರ್ತೀಯನ? ನಾ ತಹಶೀಲ್ದಾರ ಆದ್ರೆ ನೀ ನನ್ನ ಮದುವೆ ಆಗಬೇಕು. ಯಾಕೆ ಸೈಲೆಂಟ್? ಮದುವೆ ಆಕ್ಯೋ ಇಲ್ಲೋ? ನೀವು ತಹಶೀಲ್ದಾರ ಆದ್ರೆ ನೀವೇ ನಾನು ರಿಜೆಕ್ಟ್ ಮಾಡ್ತೀರಿ. ನೋ ಚಾನ್ಸ್. ನಾನು ಬರ್ತೀನಿ. ಆವಾಗ ಆವಾಗ ಬರ್ತಿರ್ತೀನಿ. ತಿಳ್ಬೇನಿ, ಏನಾದ್ಲಿ ನನ್ನ ಬಾಳೆವು? ಲೇ, ಏನು ದೊಡ್ಡ 50,000 ಪಗಾರ ಮಗಂದಿ ಒಂದು, ಅದು ವರ್ಷಕ್ಕೊಮ್ಮೆ 6 ತಿಂಗಳೊಮ್ಮೆ ಪಗಾರ ಕೊಡ್ತಾರೆ. ಆ ಕೆಲಸ ಹೋಗೈತಂತ ಆರಾಮ್ ಚಿಂತೆ ಮಾಡ್ಕೊಂಡು ಕುಂತಾನೆ ಇಲ್ಲಿ. ಹಂಗಲ್ಲಿ ನನಗೆ ಅದ ಒಂದು ಕೆಲಸ ಗೊತ್ತಿರೋದು. ಬೇರೆ ಕೆಲ್ಸಕ್ಕೆ ನೀನು ಮೈ ಬಗ್ಗುದಿಲ್ಲ. ತಿರ್ಬೇನಿ, ಇಲ್ಲಿ ಇದು ಭೂಕಂಪ ಆಗತ್ತನೆ. ಲೇ, ಇದು ಭೂಕಂಪ ಅಲ್ಲ, ನಿಮ್ಮ ಅಕ್ಕ ಅದಾಳಲ್ಲ ನಮ್ಮ ಊರಿಗೆ ಬಂದಾಗೊಮ್ಮೆ ಹಿಂಗ ಹಾಕತ್ ನೋಡ್ಲೆ. ಹೌದ್ಲೇ, ನಮ್ಮ ಅಕ್ಕ ಬರ್ತಾನಂತ ಹೇಳಿದ್ಲಿ ಇವತ್ತೆ. ನಡಿ, ಬಸ್ ಸ್ಟ್ಯಾಂಡ್ ಹೋಗೋಣ ಬಾಬಾ.